ಸ್ನೇಹಿತರೆ, ಈ ಜಗತ್ತಿನಲ್ಲಿ ಯಾರು ಪರಿಪೂರ್ಣರಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವುದಾದರೂ ಒಂದು ಲೋಪ ಇದ್ದೇ ಇರುತ್ತದೆ. ಕೆಲವೊಮ್ಮೆ ಮನುಷ್ಯ ತನ್ನ ದೌರ್ಬಲ್ಯಗಳನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ಬೇರೆ ಯಾವುದ್ಯಾವುದೋ ಚಟಗಳಿಗೆ ದಾಸನಾಗ್ಬಿಡ್ತಾನೆ. ಅದರಲ್ಲೂ ಕುಡಿತ ಎಂಬುವಂತಹ ದುಶ್ಚಟ ಅಂಟಿಕೊಂಡ್ರೆ ಅದನ್ನ ಬಿಡಿಸೋದು ಅಸಾಧ್ಯ ಎಂದೇ ಹೇಳಬಹುದು. ಆದರೆ ನಾವಿವತ್ತು ನಿಮಗೆ ಹೊತ್ತು ತಂದಿರುವಂತಹ ಮಾಹಿತಿಯ ದೇವಾಲಯ ಕುಡುಕರ ಕುಡಿತವನ್ನ ಬಿಡಿಸುವಂತಹ ದೇವಾಲಯವಾಗಿದೆ. ಬನ್ನಿ ಹಾಗಾದರೆ ಆ ದೇವಾಲಯ ಯಾವುದು, ಅಲ್ಲಿ ನಡೆಯುವಂತಹ ಪವಾಡಗಳ ಬಗ್ಗೆ ತಿಳಿದುಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತದೆ. ಅತ್ಯಂತ ಸುಂದರವಾದ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವಂತಹ ಕೈದಾಳೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯವನ್ನ ಸುಮಾರು 150 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿದ್ದು, ಈ ಕ್ಷೇತ್ರವು ದುಶ್ಚಟಗಳನ್ನ ಬಿಡಿಸುವಂತಹ ದೇವಸ್ಥಾನವೆಂದೇ ಅತ್ಯಂತ ಪ್ರಸಿದ್ಧವಾಗಿದೆ. ಗೋಪುರ, ಪ್ರದಕ್ಷಿಣಾ ಪಥ, ಗರ್ಭಗೃಹವನ್ನು ಹೊಂದಿಕೊಂಡಿರುವಂತಹ ಈ ದೇಗುಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯು ಸ್ವಯಂಭೂವಾಗಿ ನೆಲೆ ನಿಂತು ಬೇಡಿ ಬಂದ ಭಕ್ತರನ್ನ ಅರಸುತ್ತಿದ್ದಾನೆ. ಈ ದೇವಾಲಯದಲ್ಲಿ ನಾವು 3 ಶಿವಲಿಂಗಗಳನ್ನ ಒಂದೇ ಪೀಠದಲ್ಲಿ ಉದ್ಭವವಾಗಿರುವುದನ್ನ ನೋಡಬಹುದಾಗಿದೆ. ಈ 3 ಲಿಂಗಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರರೆಂದೇ ಹೇಳಲಾಗುತ್ತದೆ. ಮದ್ಯಪಾನ, ಧೂಮಪಾನ ಅಥವಾ ಇನ್ಯಾವುದೇ ದುಶ್ಚಟಗಳಿದ್ದರೂ ಅದನ್ನ ಈ ದೇವ ದೂರ ಮಾಡ್ತಾನೆ ಎಂದು ಹೇಳಲಾಗುತ್ತದೆ. ಪ್ರತಿ ವರ್ಷ ಶಿವರಾತ್ರಿ ಕಳೆದ 5 ದಿನಗಳ ನಂತರ ಈ ಕ್ಷೇತ್ರದಲ್ಲಿ ಸ್ವಾಮಿಯ ರಥೋತ್ಸವ ನಡೆಸಲಾಗುತ್ತದೆ. ಆ ಸಮಯದಲ್ಲಿ ಇಲ್ಲಿಗೆ ಬಂದು ದೇವರ ಬಳಿ ಹರಕೆಯನ್ನ ಮಾಡಿ ದೀಕ್ಷೆಯನ್ನ ಪಡೆದುಕೊಂಡರೆ ಅಂತಹವರು ಯಾವುದೇ ಕಾರಣಕ್ಕೂ ಪುನಃ ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ ಎನ್ನುವಂತಹದ್ದು ಇಲ್ಲಿನ ಪ್ರತೀತಿಯಾಗಿದೆ. ರಥೋತ್ಸವದ ನಂತರ ದುಶ್ಚಟಗಳನ್ನ ಬಿಡಬೇಕು ಅಂದುಕೊಂಡವರು ಒದ್ದೆ ಮೈನಲ್ಲಿ ಕಾವಿ ಬಟ್ಟೆ ಧರಿಸಿ ಬರುವಂತೆ ಹೇಳಲಾಗುತ್ತದೆ. ನಂತರ ಅವರು ಇನ್ನು ಮುಂದೆ ಚಟವನ್ನ ಮಾಡುವುದಿಲ್ಲ ಎಂದು ಮಲ್ಲಿಕಾರ್ಜುನ ಸ್ವಾಮಿಯ ಮುಂದೆ ಪ್ರಮಾಣವನ್ನ ಮಾಡಿಸಿ ದೀಕ್ಷೆಯನ್ನ ಕೊಡಲಾಗುತ್ತದೆ. ನಂತರ ಕೊರಳಿಗೆ ರುದ್ರಾಕ್ಷಿಯನ್ನ ಹಾಕಲಾಗಿ ದೇವರ ಮೇಲೆ ಪ್ರಮಾಣ ಮಾಡಿ ಅವರು ಇನ್ನೆಂದೂ ಮದ್ಯವನ್ನ ಅಥವಾ ಇನ್ಯಾವುದೇ ದುಶ್ಚಟಗಳಿಗೆ ವ್ಯಸನರಾಗುವುದಿಲ್ಲ ಎಂದು ಪ್ರಮಾಣ ಮಾಡಿಸಲಾಗುತ್ತದೆ. ಈ ರೀತಿ ಇಲ್ಲಿ ದೀಕ್ಷೆ ಪಡೆದವರು ಮುಂದೆ ಇನ್ಯಾವುದೇ ಕಾರಣಕ್ಕೂ ವ್ಯಸನಕ್ಕೆ ಬಲಿಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ದೀಕ್ಷೆಯನ್ನ ಪಡೆದು ಪುನಃ ದುಶ್ಚಟಗಳನ್ನ ಮಾಡಿದರೆ ಅಂತಹವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅನೇಕ ಬಗೆಯ ಕಷ್ಟಗಳನ್ನ ನೀಡಿ ಅವರನ್ನ ಮತ್ತೆ ಸರಿದಾರಿಗೆ ತರುತ್ತಾನೆ ಎಂಬುವಂತಹ ನಂಬಿಕೆ ಇಲ್ಲಿಯದ್ದಾಗಿದೆ. ಹಾಗಾಗಿ ಇಲ್ಲಿಗೆ ಬಂದ ಭಕ್ತಾದಿಗಳು ದೀಕ್ಷೆ ಪಡೆದ ನಂತರ ಮತ್ತೆ ಯಾವುದೇ ಕಾರಣಕ್ಕೂ ದುಶ್ಚಟಗಳನ್ನು ಮಾಡುವಂತಹ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಹೀಗಾಗಿಯೇ ಜಾತ್ರಾ ಸಮಯದಲ್ಲಿ ಲಕ್ಷಾಂತರ ಜನ ಇಲ್ಲಿಗೆ ಭೇಟಿ ನೀಡಿ ಸ್ವಾಮಿಯ ಆಶೀರ್ವಾದವನ್ನ ಪಡೆಯುತ್ತಾರೆ. ಇನ್ನು ಬಹಳ ಹಿಂದೆ ಈ ಊರಿನಲ್ಲಿ ಇದ್ದಂತಹ ಹಸು ಒಂದು ಅಲ್ಲೇ ಇದ್ದಂತಹ ಉತ್ತಕ್ಕೆ ಪ್ರತಿನಿತ್ಯ ಹಾಲನ್ನೆರೆಯುತ್ತಂತೆ. ಈ ವಿಷಯವನ್ನ ತಿಳಿದಂತಹ ಗ್ರಾಮಸ್ಥರು ಉತ್ತದ ಒಳಗಡೆ ಏನಿದೆ ಎಂದು ನೋಡಲೋದಾಗ ಅವರಿಗೆ ಅಲ್ಲಿ 3 ಉದ್ಭವವಾಗಿರುವಂತಹ ಶಿವಲಿಂಗ ಕಂಡುಬರುತ್ತದೆ. ನಂತರ ಲಿಂಗ ಸಿಕ್ಕಿದಂತಹ ಜಾಗದಲ್ಲೇ ಇಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಅತ್ಯಂತ ಚಿಕ್ಕ ದೇವಸ್ಥಾನವಾದ ಈ ಸ್ಥಳವು ಮಲ್ಲಿಕಾರ್ಜುನ ಸ್ವಾಮಿಯ ಕೃಪೆಯಿಂದ ಇಂದು ಬೃಹತ್ ದೇವಾಲಯವಾಗಿ ಹೊರಹೊಮ್ಮಿದೆ. ಈ ದೇವಸ್ಥಾನಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ, ತಮಿಳುನಾಡು, ತೆಲಂಗಾಣದಿಂದ ಸಹ ಭಕ್ತರು ಭೇಟಿ ನೀಡಿ ತಮ್ಮ ದುಶ್ಚಟಗಳನ್ನ ತ್ಯಜಿಸುವಂತೆ ಮಾಡಿಕೊಂಡಿದ್ದಾರೆ. ಮದ್ಯಪಾನವೇ ಇರಲಿ, ಧೂಮಪಾನವೇ ಇರಲಿ ಅಥವಾ ಇನ್ಯಾವುದೇ ದುಶ್ಚಟಗಳಿದ್ದರೂ ಈ ಕ್ಷೇತ್ರಕ್ಕೆ ಬಂದರೆ ಸಾಕು, ಆ ಸ್ವಾಮಿ ಆ ವ್ಯಸನಗಳನ್ನ ಬಿಡುವಂತೆ ಮಾಡುತ್ತಾನೆ ಎನ್ನುವುದೇ ಈ ಕ್ಷೇತ್ರದ ಮಹಿಮೆಯಾಗಿದೆ. ಅಲ್ಲದೆ ಭಕ್ತಾದಿಗಳು ಅವರ ಇಷ್ಟಾದಸ್ತಿಗಾಗಿ ಹರಕೆಯನ್ನ ಸಹ ಒತ್ತಿಕೊಳ್ಳಬಹುದಾಗಿದೆ. ಭಕ್ತಾದಿಗಳ ಅನುಕೂಲಕ್ಕಾಗಿ ಪ್ರತಿ ಸೋಮವಾರವೂ ಇಲ್ಲಿ ದುಶ್ಚಟವನ್ನ ಬಿಡಬೇಕು ಎಂದುಕೊಂಡವರಿಗೆ ದೀಕ್ಷೆಯನ್ನ ನೀಡಲಾಗುತ್ತದೆ. ನಿತ್ಯವೂ ಪೂಜೆ ಸಲ್ಲಿಸುತ್ತಿರುವಂತಹ ಕೈದಾಳೆ ಮಲ್ಲಿಕಾರ್ಜುನ ಸ್ವಾಮಿಗೆ ಪ್ರತಿ ಸೋಮವಾರ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಈ ಸ್ವಾಮಿಯನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದ್ದು, ಈ ಪುಣ್ಯಕ್ಷೇತ್ರವು ದಾವಣಗೆರೆಯ ಕೈದಾಳೆ ಎಂಬುವಂತಹ ಗ್ರಾಮದಲ್ಲಿದೆ. ಈ ದೇವಾಲಯಕ್ಕೆ ಬೆಂಗಳೂರಿನಿಂದ 265 ಕಿಲೋಮೀಟರ್, ಹಾಸನದಿಂದ 180 ಕಿಲೋಮೀಟರ್, ದಾವಣಗೆರೆಯಿಂದ 16 ಕಿಲೋಮೀಟರ್ಗಳ ದೂರವಿದೆ. ಕೈದಾಳೆಯು ಉತ್ತಮವಾದ ರಸ್ತೆ ಸಂಪರ್ಕವನ್ನ ಹೊಂದಿದ್ದು, ಸಾಧ್ಯವಾದರೆ ನೀವು ಸಹ ಈ ಅದ್ಭುತ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿಕೊಡಿ. ನೀವು ಸಹ ಕೈದಾಳೆ ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಹಾಗೂ ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿವ್ಯಕ್ಷೇತ್ರದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು, ಪಂಡಿತ್ ಜೋಶಿ, ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮಾಟ ಮಂತ್ರ ನಿವಾರಣೆ, ವಶೀಕರಣ, ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು. ಕರೆ ಮಾಡುವ ಸಂಖ್ಯೆ 9663735851.